ಹೆಣ್ಣು ಮಕ್ಕಳ ಕಾಲೇಜ್ ಅದು ವಿದ್ಯಾರ್ಥಿನಿಯರು ಮಾತ್ರ ಇರೋದು ವಿದ್ಯಾರ್ಥಿಗಳಲ್ಲ ಅಂತ ಹೇಳ್ತಿದ್ದಾರೆ ಉಡುಪಿ ಕಾಲೇಜಲ್ಲಿ 8 ರಿಂದ 12ನೇ ಕ್ಲಾಸ್ ನಲ್ಲಿ 956 ವಿದ್ಯಾರ್ಥಿನಿಯರು ಓದ್ತಾ ಇದ್ದಾರೆ 2022 ರ ಜನವರಿ 1 ರಿಂದ ಈ ಸಮಸ್ಯೆ ಶುರುವಾಯಿತು ಅಂತ ವಕೀಲ ಎಜಿ ನಾವದಿಗೆ ಹೇಳ್ತಾರೆ ಅಲ್ಲಿ ವಿದ್ಯಾರ್ಥಿನಿಯರು ಮಾತ್ರ ಇದ್ದಾರೆ ವಿದ್ಯಾರ್ಥಿಗಳು ಇಲ್ಲ ಹೆಣ್ಣು ಮಕ್ಕಳೇ ಓದುವಂತಹ ಶಿಕ್ಷಣ ಸಂಸ್ಥೆ ಅದು ಉಡುಪಿ ಕಾಲೇಜಲ್ಲಿ 8 ರಿಂದ 12ನೇ ಕ್ಲಾಸ್ ನಲ್ಲಿ 956 ವಿದ್ಯಾರ್ಥಿನಿಯರು ಓದ್ತಿದ್ದಾರೆ 2022 ರ ಜನವರಿ 1 ರಿಂದ ಈ ಸಮಸ್ಯೆ ಶುರುವಾಯಿತು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ವಿದ್ಯಾರ್ಥಿನಿಯರು ಮಾತ್ರ ಇದ್ದಾರೆ ಈ ವಿವಾದ ಆರಂಭ ಆಗಿದೆ ಹೆಣ್ಣು ಮಕ್ಕಳ ಪದವಿ ಪೂರ್ವ ಕಾಲೇಜಿನಿಂದ ಸಮವಸ್ತ್ರ ಸಂಹಿತೆ ಉಲ್ಲಂಘನೆ ಆಗಿಲ್ಲ ಇದು ಕೇವಲ ಬಾಲಕಿಯರ ವಿದ್ಯಾ ಸಂಸ್ಥೆ ಹಿಜಾಬ್ ಗಾಗಿ ಹಠ ಮಾಡುತ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಅದೇ ದಿವಸ ಸಿಡಿಸಿ ಅಧ್ಯಕ್ಷರ ನೇತೃತ್ವದ ಸಭೆ ಕರೆಯಲಾಯಿತು ರಿಂದ ಇಲ್ಲಿಯವರೆಗೆ ಸಮವಸ್ತ್ರ ಸಂಹಿತೆ ಉಲ್ಲಂಘನೆ ಆಗಿಲ್ಲ ಇದು ಕೇವಲ ಬಾಲಕಿಯರ ವಿದ್ಯಾ ಸಂಸ್ಥೆ ಹಿಜಾಬ್ ಗಾಗಿ ಹಠ ಮಾಡುತ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಅದೇ ದಿನ ಸಿಡಿಸಿ ಅಧ್ಯಕ್ಷರ ನೇತೃತ್ವದ ಸಭೆಯನ್ನ ಕರೆಯಲಾಯಿತು ಮುಂದಿನ ನಿರ್ಣಯದವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನಿರ್ಣಯ ಅಂಗೀಕಾರ ಆದರೆ ವಿದ್ಯಾರ್ಥಿನಿಯರು ಪೋಷಕರು ಒಪ್ಪಲಿಲ್ಲ ಹಿಜಾಬ್ ಧರಿಸಿಕೊಂಡೆ ಕಾಲೇಜಿಗೆ ಬರ್ತೀವಿ ಅಂತ ಹಠ ಹಿಡಿದ್ರು ಮುಂದಿನ ನಿರ್ಣಯದವರೆಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ನಿರ್ಧಾರ ಮಾಡಲಾಯಿತು ಆದರೆ ಅದನ್ನ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಒಪ್ಪಲಿಲ್ಲ ಈ ವಿಷಯವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತರಲಾಯಿತು ಮುಂದಿನ ನಿರ್ಣಯದವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ನಿರ್ಣಯ ಅಂಗೀಕಾರವಾಯಿತು ಆದರೆ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಇದನ್ನ ಒಪ್ಪಲಿಲ್ಲ ವಿಷಯವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತರಲಾಯಿತು ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿಕೊಂಡೇ ಕಾಲೇಜಿಗೆ ಬರ್ತೀವಿ ಅಂತ ಹಠ ಹಿಡಿದ್ರು ಈ ವಿಷಯವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತರಲಾಯಿತು ಸಮವಸ್ತ್ರ ಸಂಹಿತೆ ಮರುಪರಿಶೀಲಿಸೋದಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆಗೆ ಮನವಿ ಮಾಡಲಾಗಿದೆ
ಸಮವಸ್ತ್ರ ಸಂಹಿತೆ ಮರುಪರಿಶೀಲಿಸೋದಕ್ಕೆ ಉನ್ನತ ಮಟ್ಟದ ಸಮಿತಿ ರಚನೆ ಮುಂದಿನ ನಿರ್ಣಯದವರೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಉಡುಪಿ ಕಾಲೇಜಿಗೆ ಸೂಚಿಸಲಾಗಿದೆ ಈ ವಿಷಯವನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತರಲಾಯಿತು ಅಂತ ಎಜಿ ನಾವದಿ ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಮವಸ್ತ್ರ ಸಂಹಿತೆ ಮರುಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಮನವಿ ಮಾಡಲಾಗಿದೆ ಜನವರಿ 25 ರಂದು ಸಿಡಿಸಿ ಇನ್ನೊಂದು ನಿರ್ಣಯವನ್ನ ಕೈಗೊಳ್ಳುತ್ತೆ ವಿದ್ಯಾರ್ಥಿಗಳು ಪೋಷಕರಿಗೆ ವಸ್ತ್ರ ಸಂಹಿತೆ ಪಾಲಿಸಲು ಮನವಿ ಮಾಡಲಾಯಿತು ಜನವರಿ 29 ರಂದು ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಜನವರಿ 25 ರಂದು ಸಿಡಿಸಿ ಇನ್ನೊಂದು ನಿರ್ಣಯವನ್ನ ಕೈಗೊಳ್ಳುತ್ತೆ ವಿದ್ಯಾರ್ಥಿಗಳು ಪೋಷಕರಿಗೆ ವಸ್ತ್ರ ಸಂಹಿತೆ ಪಾಲಿಸಲು ಮನವಿ ಮಾಡಲಾಯಿತು ಜನವರಿ 29 ರಂದು ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಆ ಕಡೆ ಕಾಲೇಜಿನಲ್ಲಿ ತಿಕ್ಕಾಟದ ವಾತಾವರಣ ಮುಂದುವರಿತು ಜನವರಿ 29 ರಂದು ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಸಲ್ಲಿಸಲಾಯಿತು ಜನವರಿ 25 ರಂದು ಸಿಡಿಸಿ ತೆಗೆದುಕೊಂಡಂತಹ ಇನ್ನೊಂದು ನಿರ್ಣಯ ಸಿಡಿಸಿ ಮತ್ತೊಮ್ಮೆ ಸಭೆ ಸೇರಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಕಾಲೇಜಿನಲ್ಲಿ ತಿಕ್ಕಾಟದ ವಾತಾವರಣ ಮುಂದುವರಿತು ಸಿಡಿಸಿ ಮತ್ತೊಮ್ಮೆ ಸಭೆ ಸೇರಿ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಆದರೆ ಹಿಜಾಬ್ ಧರಿಸಿಯೇ ನಾವು ಬರೋದು ಕಾಲೇಜಿಗೆ ಅಂತ ವಿದ್ಯಾರ್ಥಿನಿಯರು ಪಟ್ಟು ಹಿಡಿದ್ರು ಕಾಲೇಜಿನಲ್ಲಿ ತಿಕ್ಕಾಟದ ವಾತಾವರಣ ಮುಂದುವರಿತು ಸಿಡಿಸಿ ನಿರ್ಣಯದಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನ ಹೇಳಲಾಗಿದೆ ಅವರ ವಿದ್ಯಾಭ್ಯಾಸಕ್ಕೆ ಭಂಗ ಬರಬಾರದು ಅಂತ ಸಿಡಿಸಿ ಮನವಿ ಮಾಡಿದೆ ಸಿಡಿಸಿ ನಿರ್ಣಯದಲ್ಲಿ ಮತ್ತೊಂದು ಪ್ರಮುಖ ಅಂಶವನ್ನ ಹೇಳಲಾಗಿದೆ ಎಲ್ಲಾ ಸಮುದಾಯಗಳ ಮಕ್ಕಳು ಕಾಲೇಜಿನಲ್ಲಿ ಓದುತ್ತಿದ್ದಾರೆ
ಅವರ ವಿದ್ಯಾಭ್ಯಾಸಕ್ಕೆ ಭಂಗ ಬರಬಾರದು ಅಂತ ಸಿಡಿಸಿ ಮನವಿ ಮಾಡಿದೆ. ಎಲ್ಲಾ ಸಮುದಾಯದ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಕಾಲೇಜುಗಳಲ್ಲಿ. ಯಾರಿಗೂ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರದು. ಸಿಡಿಸಿ ನಿರ್ಣಯದಲ್ಲಿ ಹೇಳಲಾಗಿರುವ ಮತ್ತೊಂದು ಪ್ರಮುಖ ಅಂಶ, ಎಲ್ಲಾ ಸಮುದಾಯಗಳ ಮಕ್ಕಳು ಕಾಲೇಜಿನಲ್ಲಿ ಓದುತ್ತಿದ್ದಾರೆ, ಯಾರ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗಬಾರದು ಅಂತ ಸಿಡಿಸಿ ಮನವಿ ಮಾಡಿದೆ. ಉಡುಪಿ ಕಾಲೇಜಿನಲ್ಲಿ ಶುರುವಾಗಿದ್ದ ಹಿಜಾಬ್ ಗಲಾಟೆ ಆನಂತರ ಉಳಿದ ಶೈಕ್ಷಣಿಕ ಸಂಸ್ಥೆಗಳಿಗೂ ಹರಡಿತು. ಅಲ್ಲಿ ತನಕ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿರಲಿಲ್ಲ. ಉಡುಪಿಯ ಒಂದು ಕಾಲೇಜಿನಿಂದ ಆರಂಭವಾದಂತಹ ಈ ವಿವಾದ ಬೇರೆ ಬೇರೆ ಕಾಲೇಜುಗಳಿಗೂ ಕೂಡ ಹಬ್ಬಿತು. ಉಡುಪಿ ಕಾಲೇಜಿನಲ್ಲಿ ಶುರುವಾದಂತಹ ಈ ವಿವಾದ ಜಿಲ್ಲೆಯಿಂದ ಜಿಲ್ಲೆಗೆ ರಾಜ್ಯದಿಂದ ರಾಜ್ಯಕ್ಕೆ ಸ್ಪ್ರೆಡ್ ಆಗಿ ಅಲ್ಲಿ ತನಕ ರಾಜ್ಯ ಸರ್ಕಾರ ಈ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿರಲಿಲ್ಲ. ಕಾಲೇಜು ಆಡಳಿತ ಮಂಡಳಿಗೆ ಬಿಟ್ಟಂತಹ ವಿಚಾರ ಅಂತಲೇ ಹೇಳಿದ್ರು. ಉನ್ನತ ಮಟ್ಟದ ಸಮಿತಿ ರಚಿಸಿ ನಿರ್ಣಯಕ್ಕೆ ಬರ್ತೀವಿ ಅಂತ ಉಡುಪಿ ಕಾಲೇಜಿಗೆ ಹೇಳಿ ಸುಮ್ಮನಾಗಿತ್ತು. ಆದರೆ ಗಲಾಟೆ ಹೆಚ್ಚಾಗ್ತಾ ಹೋದಂತೆ ಸರ್ಕಾರದ ಮಧ್ಯಪ್ರವೇಶ ಅನಿವಾರ್ಯವಾಯಿತು. ಅದೇ ಕಾರಣಕ್ಕೆ ಫೆಬ್ರವರಿ 5ರಂದು ಯಾವುದೇ ಧಾರ್ಮಿಕ ಉಡುಗೆ ಧರಿಸದಂತೆ ಆದೇಶ ನೀಡಲಾಯಿತು. ಉನ್ನತ ಮಟ್ಟದ ಸಮಿತಿ ರಚಿಸಿ ನಿರ್ಣಯಕ್ಕೆ ಬರ್ತೀವಿ ಅಂತ ಉಡುಪಿ ಕಾಲೇಜಿಗೆ ಸರ್ಕಾರ ಹೇಳಿ ಸುಮ್ಮನಾಗಿತ್ತು. ಆದರೆ ಗಲಾಟೆ ಹೆಚ್ಚಾಗ್ತಾ ಹೋದಂತೆ ಸರ್ಕಾರದ ಮಧ್ಯಪ್ರವೇಶ ಅನಿವಾರ್ಯವಾಯಿತು. ಹಾಗಾಗಿ ಫೆಬ್ರವರಿ 5ರಂದು ಯಾವುದೇ ಧಾರ್ಮಿಕ ಉಡುಗೆ ಧರಿಸದಂತೆ ಸರ್ಕಾರ ಆದೇಶವನ್ನ ನೀಡಿತು. ಇದೇ ವಿಚಾರವನ್ನ ವಕೀಲ ಎಜಿ ನಾವದಗಿ ಈಗ ಮಂಡಿಸ್ತಾ ಇದ್ದಾರೆ. ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದಲ್ಲಿ, ಕೊಟ್ಟಂತಹ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ, ಆ ನಿರ್ಣಯವನ್ನ ನಾವು ಸಮರ್ಥಿಸಿಕೊಳ್ತೀವಿ ಅಂತ. ಈ ಆದೇಶ ಕಾನೂನುಬದ್ಧವಾಗಿದೆ ಮತ್ತು ಯಾರ ಹಕ್ಕುಗಳಿಗೂ ಧಕ್ಕೆ ತರೋದಿಲ್ಲ. ಆದರೆ ಗಲಾಟೆ ಹೆಚ್ಚಾಗ್ತಾ ಹೋದಂತೆ ಸರ್ಕಾರದ ಮಧ್ಯಪ್ರವೇಶ ಅನಿವಾರ್ಯವಾಯಿತು. ಹಾಗಾಗಿ ಫೆಬ್ರವರಿ 5ರಂದು ಯಾವುದೇ ಧಾರ್ಮಿಕ ಉಡುಗೆ ಧರಿಸದಂತೆ ಆದೇಶವನ್ನ ನೀಡಲಾಯಿತು. ಈ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ, ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಈ ಆದೇಶ ಕಾನೂನುಬದ್ಧವಾಗಿದೆ ಮತ್ತು ಯಾರ ಹಕ್ಕುಗಳಿಗೂ ಧಕ್ಕೆ ತರೋದಿಲ್ಲ. ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರ ಧರಿಸಬೇಕು ಅಂತ ಹೇಳಲಾಗಿದೆ. ಅದೇ ಕಾರಣಕ್ಕೆ ಫೆಬ್ರವರಿ 5ರಂದು ಯಾವುದೇ ಧಾರ್ಮಿಕ ಉಡುಗೆ ಧರಿಸದಂತೆ ಆದೇಶಿಸಲಾಯಿತು. ಈ ಆದೇಶ ಕಾನೂನುಬದ್ಧವಾಗಿದೆ ಅಂತ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಈ ಆದೇಶದಿಂದ ಯಾರ ಹಕ್ಕುಗಳಿಗೂ ಧಕ್ಕೆ ಆಗೋದಿಲ್ಲ ಅಂತ. ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿದ ಸಮವಸ್ತ್ರ ಧರಿಸಬೇಕು. ಖಾಸಗಿ ಶಾಲೆಗಳಲ್ಲಿ ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದಂತಹ ಸಮವಸ್ತ್ರ. ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ನಿಗದಿಪಡಿಸಿದ ಸಮವಸ್ತ್ರವನ್ನ ಧರಿಸಬೇಕು ಖಾಸಗಿ ಶಾಲೆಗಳಲ್ಲಿ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನಿರ್ಧರಿಸಿದಂತಹ ಸಮವಸ್ತ್ರವನ್ನೇ ಧರಿಸಬೇಕು ಅಂತ ಇದೆ.
ಈ ಆದೇಶ ಕಾನೂನುಬದ್ಧವಾಗಿದೆ ಮತ್ತು ಯಾರ ಹಕ್ಕುಗಳಿಗೂ ಇದರಿಂದ ಧಕ್ಕೆಯಾಗೋದಿಲ್ಲ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.